ಅಲ್ಲ ಏನಿತ್ತು ಇನ್ನೊಂದು ಫೋಟ್ ಫೋಟ್ ಹಾಕ್ಬಿಟ್ಟು ಏನಿಲ್ಲ ಬಿ ಸಿ ಹಾಕ್ತೀಯ ಬಿ ಎಮ್ ಹಾಕ್ತೀವಿ ಬಿ ಸಿ ಇದ್ರ ಮೇಲೆ ನಿಲ್ತದ ಬಿ ಎಮ್ ಐದು ಅಲ್ಲಿ ನಮ್ದು ಎಲ್ಲ ನೋಡ್ಕೊಂಡು ಎಲ್ಲ ಹೊರಗಡೆ ಹೋಗಿ ಇಲ್ಲೇ ಎಲ್ಲ ಸ್ವಲ್ಪ ಭಯ ಇರ್ತೀವಿ ಹೋದ್ರೆ ಇವಾಗ ಹೋಗಿ ಎಲ್ಲ ಬಿಲ್ ಹೊಡ್ಕೊಂಡು ನೋಡ್ಕೊಂಡು ಕುಡಿಯೋ ನೀರಿನ ಹಾಹಾಕಾರ ಇದೆ. ಈಗಾಗಲೇ 110 ಹಳ್ಳಿಗೆ 25 ಬೋರ್ವೆಲ್ಗಳನ್ನ ಟೆಂಡರ್ ಕರೆದಿದ್ದೇವೆ, 4-6 ಬೋರ್ವೆಲ್ಗಳನ್ನ ಕೊರೆದಿದ್ದೇವೆ. ಅಂತರ್ಜಲ ತಗ್ಗೋಗಿದೆ, ಬೋರ್ವೆಲ್ ಕೊರೆದ್ರೂ ಕೂಡ ನೀರು ಸಿಗ್ತಾ ಇಲ್ಲ. ಆದರೂ ಕೂಡ ಜುಲೈವರೆಗೂ ನಾನು ನಾಗರಿಕರಲ್ಲೂ ವಿನಂತಿ ಮಾಡ್ತೀನಿ, ಕಾವೇರಿ 5ನೇ ಅಂತ ಬರುತ್ತೆ ಅದುವರೆಗೂ ಸ್ವಲ್ಪ ನೀವು ಸಹಕರಿಸ್ಬೇಕು. ಬೋರ್ವೆಲ್ನ ಹಾಕ್ಕೊಡ್ತೀವಿ, ಮಿತವಾಗಿ ಬಳಸಿ, ಮಿತವಾಗಿ ಉಪಯೋಗಿಸಿ, ನೀರನ್ನ ವೇಸ್ಟ್ ಮಾಡಬೇಡಿ. ಜುಲೈ ನಂತರ ನಿಮಗೆ ವಾರಕ್ಕೆ 2 ಸಾವಿರ ಸಫಿಷಿಯಂಟ್ ನೀರನ್ನ ಕಾವೇರಿಯಿಂದ ಕೊಡುವಂಥ ಕೆಲಸ ಮಾಡಿ. 100+ ಟ್ಯಾಂಕರ್ಗಳ ಮೇಲೆ ಪೊಲೀಸ್ನವರು ಕೇಸ್ ಹಾಕಿದ್ದಾರೆ, ಅದಕ್ಕೊಂದು ನಿಗದಿ ಮಾಡಬೇಕು ಅಂತಲೂ ನಾನು ಪತ್ರ ಬರೆದಿದ್ದೀನಿ ಬಿ ಡಬ್ಲ್ಯೂ ಎಸ್ ಅಂಡ್ ಎಸ್ ಪಿ ಜನಕ್ಕೆ ಚೇರ್ಮನ್ಗೆ. 500 ರೂಪಾಯಿ ಒಂದು ಟ್ಯಾಂಕರ್ ನಿಗದಿ ಮಾಡಲಿ, 6,000 ಲೀಟ್ರ್ಗೆ 500 ರೂಪಾಯಿ ನಿಗದಿ ಮಾಡಲಿ. 700, 800, 1,000 ಬೆಳಗ್ಗೆ 9 ಗಂಟೆಗೆ ಹೇಳಿದ್ರೆ ರಾತ್ರಿ 10 ಗಂಟೆಗೆ ಟ್ಯಾಂಕರ್ ತರ್ತಾ ಇದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ನಾಗರಿಕರು ಬರುತ್ತಾ ಇದ್ದಾರೆ. ಭಾಳಷ್ಟು ಸಮಸ್ಯೆ ಇದೆ ನಮ್ಮ ಕ್ಷೇತ್ರದಲ್ಲಿ. ನಮ್ಮಲ್ಲಿ ಯಾವುದು ಬಿ ಡಿ ಎ ಅಭಿವೃದ್ಧಿಪಡಿಸಿದಂಥ ಬಡಾವಣೆ ಇಲ್ಲ, ಎಲ್ಲ ರೆವಿನ್ಯೂ ಬಡಾವಣೆಗಳು. ಆದ್ದರಿಂದ ಸಮಸ್ಯೆಯಲ್ಲಿ ಇದ್ದಾರೆ ಜನ. ಇಲ್ಲಿ ಯಾರು ಸಾಹುಕಾರ ಇಲ್ಲ, ಎಲ್ಲ ಮಧ್ಯಮ ವರ್ಗದ ಜನ. ಅವತ್ತು ಕೂಲಿ ಮಾಡಿ ಅವತ್ತು ಜೀವನ ಮಾಡುವಂಥ ಎಷ್ಟೋ ಜನ ಇದ್ದಾರೆ. ಅದಕ್ಕೆ ಕುಡಿಯೋ ನೀರಿನ ಅವಶ್ಯಕತೆ ಇದೆ. ಇನ್ನೂ ಒಂದು 100 ಬೋರ್ವೆಲ್ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೂ ಪತ್ರ ಬರೀತೀನಿ, ಬಿ ಡಬ್ಲ್ಯೂ ಎಸ್ ಎಂಡ್ ಎಸ್ ಬಿಗೂ ಪತ್ರ ಬರೀತೀನಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಪತ್ರ ಬರೀತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.